ತಂದನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯು ಅತ್ಯಾಧುನಿಕ ಲಸಿಕಾ ತಯಾರಿಕಾ ಪ್ರಯೋಗಾಲಯದ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭವನ್ನು ಹೈನು ಮಹಾವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಿತ್ತು. ರಾಜ್ಯದ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾದ ಎ ಮಂಜು ಅವರು ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಬಹುಶಃ ಇವತ್ತು ಈ ಲಸಿಕೆಗಳು ಹೊರ ರಾಜ್ಯಗಳಿಂದ ತರಿಸ್ತಾ ಇದ್ದು ಈಗ ನಾವೇ ಸ್ವತಃ ತರಿಸಿ ಈ ಔಷಧಿಗಳನ್ನು ಯಾವ ರೀತಿ ಮಕ್ಕಳಿಗೆ ಲಸಿಕೆಗಳನ್ನು ಹಾಕ್ತೀವಿ ಆ ರೀತಿ ವರ್ಷಕ್ಕೆ ಎರಡು ಬಾರಿ ಎಲ್ಲ ಥರವಾದಂಥ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಲಸಿಕೆ ತಯಾರು ಮಾಡ್ತಕ್ಕಂಥ ಒಂದು ಇವತ್ತು ಅತ್ಯಾಧುನಿಕ ಪ್ರಯೋಗಶಾಲೆಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ಜಾನುವಾರುಗಳನ್ನು ಕುರಿ ಮೇಕೆಗಳನ್ನು ಹಂದಿ ಕೋಳಿಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ಅನುಕೂಲ ಆಗ್ತದೆ. ಪೂರಕವಾಗಿ ರೈತರಿಗೆ ಇದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ. ಕೆಲವು ರೋಗಗಳು ಈ ರಾಸುಗಳಿಂದ ಮಾನವರಿಗೂ ಕೂಡ ಪರಿಣಾಮಕಾರಿಯಾಗಿ ಬರ್ತಕ್ಕಂಥದ್ದು ಇದೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಲುವಾಗಿ ಯಾವ್ಯಾವ ಮೆಷರ್ ತಗೋಬೇಕು ಅನ್ನೋದನ್ನು ಆ ಲಸಿಕೆಗಳನ್ನು ಕಂಡುಹಿಡಿಯೋದಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳೋದಕ್ಕೆ ಇವತ್ತು ಇಚ್ಛೆ ಪಡ್ತೀನಿ. ತಮಗೆಲ್ಲರಿಗೂ ಪರಿಚಯ ಇರೋ ಹಾಗೆ ಸಂಸ್ಥೆ ಭಾರತದಲ್ಲೇ ಒಂದು ಉತ್ತಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದೆ. ಎಲ್ಲ ರೈತರಿಗೆ ಬೇಕಾಗುವ ಎಲ್ಲ ಲಸಿಕೆಗಳನ್ನು ನಾವು ಉತ್ಪಾದಿಸಿ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಜಾನುವಾರುಗಳಲ್ಲಿ ಬರುವ ಪ್ರಮುಖ ಕಾಯಿಲೆಗಳಾದ ಬ್ರುಸೆಲ್ಲಾ, ಆಂಥ್ರಾಕ್ಸ್, ಮೈಕೋಪ್ಲಾಸ್ಮಾ, ನೀಲಿನಾಲಿಗೆ ಈ ಥರದವುಗಳನ್ನು ಈ ನಾಲ್ಕು ಲಸಿಕೆ ನಾನು ಹೇಳಿದ್ನೋ ಏನು ಹೇಳಿದ್ನೋ ಬ್ರುಸೆಲ್ಲಾ, ಆಂಥ್ರಾಕ್ಸ್ ಇವಕ್ಕೆಲ್ಲ ತಯಾರು ಮಾಡುವಂಥ ಸೌಲಭ್ಯ ನಮಗಿರಲಿಲ್ಲ. ಸರ್ಕಾರ 27 ಕೋಟಿಯಲ್ಲಿ ಈ ಅತ್ಯಾಧುನಿಕವಾದ ಪ್ರಯೋಗಾಲಯವನ್ನು ಸ್ಥಾಪಿಸಲಿಕ್ಕೆ ಅನುಮತಿ ಕೊಟ್ಟು ಹಣ ಮಂಜೂರು ಮಾಡಿದೆ. ಇದರಿಂದ ರೈತರುಗಳಿಗೆ ಬಹಳವೇ ಉಪಯೋಗವಾಗಿ ಸಾಮಾನ್ಯವಾಗಿ ರೈತರುಗಳ ಜಾನುವಾರುಗಳಿಗೆ ಕಾಡ್ತಾ ಇರುವ ಈ ರೋಗಗಳಿಗೆ ಲಸಿಕೆ ತಯಾರಿಸಿ ಅವ್ರಿಗೆ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹುಬ್ಬಳ್ಳಿ ತಾಲೂಕು ಅಮರಗೋಳ್ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ಶಾಂತಾ ಸುರೇಶ್ ದಾಸನೂರ್ ಅವರು ಮುಂಗಾರಿನಲ್ಲಿ ಶೇಂಗಾ, ಹೆಸರು, ಉದ್ದು, ಸೋಯಾಬೀನ್ ಹಾಗೂ ಹತ್ತಿ, ಹಿಂಗಾರಿನಲ್ಲಿ ಗೋಧಿ, ಕಡಲೆ ಹಾಗೂ ಜೋಳವನ್ನು ಬೆಳೆದುಕೊಳ್ಳುತ್ತಾರೆ. ಕಳೆದ 8 ವರ್ಷಗಳಿಂದ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಣೆ ಮಾಡುತ್ತಿರುವ ಅವರು ಇತ್ತೀಚೆಗೆ ಕುರಿ ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಹಾಗೂ ಗಾಳಿ ಬೆಳಕನ್ನು ಕಾಪಾಡಿಕೊಂಡು ಪಶುವೈದ್ಯರ ಸಲಹೆಯ ಮೇರೆಗೆ ಆಹಾರ ಹಾಗೂ ಆರೋಗ್ಯ ನಿರ್ವಹಣೆಯನ್ನು ಕೈಗೊಂಡಲ್ಲಿ ಹೈನುಗಾರಿಕೆಯಿಂದ ಉತ್ತಮ ಲಾಭ ಗಳಿಸಬಹುದು ಎನ್ನುತ್ತಾರೆ ಶಾಂತಾ ಸುರೇಶ್ ದಾಸನೂರ್ ಅವರು. ಬೆಳಗ್ಗೆ 7 ಗಂಟೆಗೆ ಎಲ್ಲಕ್ಕೂ ಫೀಡ್ಸ್ ಇರ್ತೇವೆ ರೀ, ಫೀಡ್ಸ್, ಗೋಧಿ ತೋಡು ಅದನ್ನೆಲ್ಲ ರಾತ್ರಿನ ಕಲಿಸಿಟ್ಟಿರ್ತಿರ್ತೀವಿ. ಆಮೇಲೆ ಅವಕ್ಕೆಲ್ಲ ನಾವು ಮಿಕ್ಸ್ ಮಾಡ್ಕೊತೀವಿ. ಒಮ್ಮೆ ಎಲ್ಲ ಕೊರ್ದು ಕಾಸು ಅಲ್ಲಿ ಗುಡಾನ್ ಅದ ರೀ, ಅದರೊಳಗೆಲ್ಲ ಶೇಖರಣೆ ಮಾಡಿರ್ತಿರ್ತೀವಿ. ಅದನ್ನು ಮತ್ತೊಮ್ಮೆ ಹಾಕ್ತೇವೆ ಇದಕ್ಕೆ. ಆಮೇಲೆ ಆಕಳ ಹಿಂಡ್ತೀವಿ ರೀ ನಾವು. ಈಗ ಇನ್ನೂ ಮಿಷನ್ ಕುಂದರ್ಸ್ಬೇಕಾಗ್ಯದ, ಈ ತಿಂಗಳು ಕುಂದರ್ಸ್ತೀವಿ 12 ಗಂಟೆ ಸುಮಾರು. ಅದಕ್ಕೆ ಮತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಗೋದ್ಲಿ ಅದಕ್ಕೆ ನೀರು ಬಿಡ್ತೀವಿ. ಆಮೇಲೆ 5ವರೆಗೆ ಮತ್ತೆ ಅದಕ್ಕೆ ಫೀಡ್ಸು ಮತ್ತೆ ಎಲ್ಲ ಆಹಾರ ಹಾಕ್ತೀವಿ. ಆಹಾರ ಹಳ್ಳಮಳ ಹಾಕೋದಿಲ್ಲ ರೀ, ಎರಡೇ ಟೈಮ್ ಹಾಕ್ತೀವಿ, ಎರಡು ಟೈಮ್ ಫೀಡ್ಸ್ ಇಡ್ತೀವಿ, ನೀರು ಎರಡು ಟೈಮ್ ಮಾತ್ರ ಬಿಡ್ತೀವಿ. ಆಮೇಲೆ ಒಂದು ಪ್ರತಿನಿತ್ಯನೂ ಮೈ ತೊಳಿತೀವಿ ಅದರ ಆಕಳದ್ದು. ಕೊಟ್ಟಿಗೆ ಸ್ವಚ್ಛವಾಗಿ ಇಟ್ಕೋದ್ರಿಂದ ರೀ ದನಗಳಿಗೆ ಯಾವ ರೋಗ ಬರೋದಿಲ್ಲ. ಆಮೇಲೆ ಕೆಚ್ಚಲುವೇನು ಬರೋದಿಲ್ಲ. ಹೀಗಾಗಿ ಅದನ್ನು ಕೊಟ್ಟಿಗೆ ನಾವು ಎಷ್ಟು ಸ್ವಚ್ಛ ಇಟ್ಕೊತೀವಿ ಅಷ್ಟು ಅವು ಹೆಲ್ದಿ ಇರ್ತವೆ. ಅಂದರೆ ಯಾವ ರೋಗಾಣುಗಳು ಅದಕ್ಕೆ ಇನ್ಫೆಕ್ಷನ್ ಆಗೋದಿಲ್ಲ. ಆಮೇಲೆ ಅವಕ್ಕೆ ಯಾವ ಜಡ್ಡು ಬರೋದಿಲ್ಲ. ಈಗ ಮಧ್ಯಾಹ್ನ ಟೈಮ್ ಹೊರಗೆ ಕಟ್ಟಿಸ್ತೀವಿ ರೀ ಬಿಸಿಲಿಗೆ, ಸ್ವಲ್ಪ ಬಿಸಿಲಿನ ಕಿರಣಗಳು ಬೇಕಾವಕ್ಕಂತಂತ ಹೇಳಿ ಗಾಳಿ ಬೇರೋಕ್ಕೂ ಏನಕ್ಕೆ ಬೇಕೇ ಬೇಕು.
ಈಗ ಹಿಂಗೆ ನೆಲ ಇತ್ತಂದ್ರೆ ಜಾರಿದ್ವು ಅಂದ್ರೆ ದಪ್ಪ ಅಂತ ಬಿದ್ದು ಅಂದ್ರೆ ಅದು ಕೆಚ್ಚಲು ಬೆಂಡ್ ಬರ್ತದೆ, ಆಮೇಲೆ ಒಟ್ಟು ಕಾಲಾದರೂ ನೋವು ಆಗ್ತೈತಿ. ಹಂಗೆ ಆಗಬಾರ್ದು ಅಂತ ಹೇಳಿ ಮ್ಯಾಟ್ ಹಾಕಿ, ಆ ಮ್ಯಾಟ್ ಹಾಕೋದ್ರಿಂದ ಈಗ ಯಾವ ನಮ್ಗೆ ಅವಕ್ಕೆ ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲರಿ ಮತ್ತೆ. ನಾವು 6 ತಿಂಗಳಿಗೆ ಒಮ್ಮೆ ಈ ಕಾಲ್ಬೇಣಿ ಇವನ್ನೆಲ್ಲ ಕೊಡಿಸ್ತೀವಿ ರೀ, ನಾವು ಚಪ್ಪೆ ಬೇಣಿವು ಇವನ್ನೆಲ್ಲ ಒಟ್ಟು 6 ತಿಂಗಳಿಗೊಮ್ಮೆ ಕೊಡಿಸ್ತೀವಿ ರೀ. ಆಮೇಲೆ 6 ತಿಂಗಳಿಗೊಮ್ಮೆ ಜಂತಿನ ಗುಳಿಗೆ ಹಾಕ್ಲೇಬೇಕು ರೀ ಅವಕ್ಕೆ ಔಷಧ. ಆಮೇಲೆ ಕರು ಅದು ಹೆರಿಗೆ ಆಗಿಂದ್ರಿ, ಕರು 10 ದಿನದೊಳಗೆ ಜಂತಿನ ಗುಳಿಗೆ ಹಾಕ್ಬೇಕು ರೀ. ಈಗಂದ್ರೆ ಸ್ವಲ್ಪ ಇಳುವರಿ ಕಟ್ಟ್ಯಾವ ರೀ, ಈಗ ಕಡಿಮೆ ಆಗೈತಿ. ಮುಂಜಾನೆ ಒಂದು 60, ಸಾಯಂಕಾಲ ಒಂದು 60 ಆಕೈತಿ. ನಾವು KMF ಕಳಿಸ್ತೀವಿ ರೀ. ಆಮೇಲೆ ಮನೆಗೆ ಎಲ್ಲ ಹುಡುಗರು ಎಲ್ಲ ಅದಾವೆ, ಮನೆಗೆ ಇಟ್ಕೊತೀವಿ. ಅದರಿಂದ ಹಾಲಿನಿಂದ ಬೆಣ್ಣೆ ಬರ್ತೈತಿ, ಮೊಸರು, ಮಜ್ಜಿಗೆ. ಆಮೇಲೆ ಇದ್ರ ಸಗಣಿನೂ ಗೊಬ್ಬರ ಆಗ್ತೈತಿ ನಮಗೆ. ಆಮೇಲೆ ಗ್ಯಾಸ್ಮೇಟ್ ಮಾಡೀವಿ ರೀ ನಾವು, ಅದರಿಂದ ಗ್ಯಾಸಿಗಿನೂ ಇದ್ರ ಉಪಯೋಗ ಆಗ್ತೈತಿ ನಮಗೆ ಸಗಣಿ. ಬಟ್ ಎಲ್ಲ ರೀತಿಯಿಂದ ಅನುಕೂಲ, ಮಹಿಳೆಯರ ಮಾಡಲಿಕ್ಕೆ ಅನುಕೂಲ ಅದ ರೀ ಇದು ಹೈನುಗಾರಿಕೆ ಅನ್ನೋದು. ಹೌದು, ನಾವು ಬೆಳ್ಕೊತೀವಿ. ಹಾಂ, ನಾವು ಹೊಲದಿಂದ ಬರ್ತದೆ ರೀ, ಬಂದಿಂದ 1 ವರ್ಷಕ್ಕಾಗುವಷ್ಟೆಲ್ಲ ನಾವು ಮಿಷನ್ದಾಗ ಸಣ್ಣ ಪ್ರಮಾಣದಾಗ ಮಾಡಿ ಕಾಸ ಸ್ಟೆಪ್ ಸ್ಟೆಪ್ ಹಾಕ್ಕೊತ ಹೋಗ್ತೀವಿ ರೀ. ಒಮ್ಮೆ ಗೋಧಿದು, ಆಮೇಲೆ ಒಮ್ಮೆ ಕಡ್ಲಿದು, ಆಮೇಲೆ ಅವೆಲ್ಲ ಹಿಂಗೆ ಇಷ್ಟು ಹಾಕ್ಕೊಂಡು ಅಲ್ಲಿ ಗುಡಾನ ಅದ ರೀ, ಹಾಕ್ಕೊಂಡಿವಿ ಅಂದ್ರೆ ಅದೆಲ್ಲ ಒಮ್ಮೆ ಹಿಂಗೆ ಕೆಬರಿದ್ವಿ ಅಂದ್ರೆ ಇಷ್ಟು ಐಟಮ್ಸು ಬಂದ್ಬಿಡ್ತೈತೆ ನಮಗೆ. ಆಮೇಲೆ ಪೀಟ್ಸು KMF ತರಿಸ್ತೀನಿ ರೀ ನಾ. ಆಮೇಲೆ ಗೋಧಿ ತೋಡು ತರಿಸ್ತೇವೆ APMC. ಹಸಿಮೇವು ಇಲ್ಲೇ ಅದ 2 ಎಕರೆ ಅದ ರೀ, ಅಲ್ಲಿ ಹಸಿಮೇವು ಗಿನ್ನಿ ಹುಲ್ಲು ಅಂತೇಳಿ ಹಾಕೀವಿ, ಅದನ್ನು 2 ಟೈಮ್ ಕೋದು ಹಾಕ್ತಾರೆ. ವೈದ್ಯರು ಆಗಾಗ ಬಂದು ಕಾಸು ನೋಡ್ಕೊಂಡು ಚೆಕಪ್ ಮಾಡ್ಕೊಂಡು ಹೋಗ್ತಾರೆ ರೀ. ಹಂಗೇನೋ ಆಗದೆ ಇವಕ್ಕಾಗಿಂದಾಗ ಜ್ವರ ಬಂದವು, ನಮಗೆ ಜ್ವರ ಬಂದವು ಅಂದ್ರೆ ಹಿಂಗೆ ಕಿವಿ ಹಿಡಿದು ನೋಡ್ತೀವಿ ನಾವು ಅವ್ರು ಇಲ್ದಾಗ. ಅವಾಗ ಮೆಡಿಷನ್ ತಂದು ಇಟ್ಕೊಂಡಿರ್ತೀವಿ, ಅವನ್ನ ಹಾಕ್ತೀವಿ ನಾವು. ಈಗ ನಾವು 40 ಚೀಲ ಪೀಡ್ಸ್ ತರಿಸ್ತೀವಿ ಅಂದರೆ ಅದಕ್ಕೆ 40,000 ಹೋಗ್ಬಿಡ್ತದೆ ಅವ್ರದ್ದು ಕೊಡು ಪೇಮೆಂಟು. ಅದು ಎಲ್ಲ ಖರ್ಚು ವೆಚ್ಚ ತೆಗೆದ್ರೂ ಒಂದು 20,000 ಉಳಿತೈತಿ, ಒಮ್ಮೆ ಅದಕ್ಕಿಂತ ಹೆಚ್ಚು ಉಳಿತೈತಿ ರೀ. ಹಾಂ, ಪ್ರತಿ ತಿಂಗಳು ಮನೆಯೊಳಗೆ ನಾವು ಅದನ್ನೆಲ್ಲ ಉಪಯೋಗಿಸ್ತೀವಿ ರೀ. ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ. ನಾವು ಯಾಕಂದ್ರೆ 20 ಜನ ಅದೇ ಹೇಳ್ರಿ, ಎಲ್ಲ ರೀತಿಯಿಂದಲೂ ನಮಗೆ ಅನುಕೂಲ ಅದ. ಮನೆಗೆ ಆಗ್ತೈತಿ, ಕೈಯಾಗ ಒಂದು ಉದ್ಯೋಗವೂ ಆಗ್ತೈತಿ, ಎಲ್ಲ ರೀತಿಯಿಂದ ಉಪಯೋಗ ಇದೆ ಹೈನುಗಾರಿಕೆ ಅನ್ನೋದು. ಹಾಂ, ಹೈನುಗಾರಿಕೆ ಮಾಡೋದ್ರಿಂದ ಸ್ವಾವಲಂಬನೆ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತಾಗ್ತೈತಿ, ನಾವೇ ಮಾಡೋದ್ರಲ್ಲಿ ಖುಷಿ ಇರ್ತದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.